ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಸಿದ್ದರಾಮಯ್ಯ ಬರ್ತಾರೆ ಬರ್ತಾರೆ ರಮೇಶ್ ಕುಮಾರ್ ಕಣ್ಣೀರ್ ಹಾಕ್ತಾವ್ರೆ ಅಂದ್ರೆ ಯಾವ್ದೋ ಸನ್ನಿವೇಶದಲ್ಲಿ ಅವರು ಕೊತ್ತೂರ್ ಮಂಜುನಾಥ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೋಲಾರ ಬನ್ನಿ ಬಹಳ ಬೇರೆ ಬೇರೆ ಸನ್ನಿವೇಶ ಮುನಿಯಪ್ಪ ಅಲ್ಲಿ ಬಿಟ್ಟು ದೇವನಹಳ್ಳಿ ಆರ್ ವಿಧಾನಸಭಾ ಕ್ಷೇತ್ರ ಕೋಲಾರದಲ್ಲಿ ಏನು ಮೊದಲನೇ ಕ್ಷೇತ್ರ ಶ್ರೀನಿವಾಸ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಇಂದ ಗುಂಜೂರು ಶ್ರೀನಿವಾಸ ಇದಾರೆ ಅಲ್ಲಿ ಕಾಂಗ್ರೆಸ್ನಿಂದ ರಮೇಶ್ ಕುಮಾರ್ ಜೆಡಿಎಸ್ನಿಂದ ರೆಡ್ಡಿ ಸೊ ಇದು ಬೇಸಿಕಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಟಫ್ ಪೈಪೋಟ್ ಇರತಕ್ಕಂತ ಕ್ಷೇತ್ರ ಬಿಜೆಪಿಯಿಂದ ಗುಂಜೂರು ಶ್ರೀನಿವಾಸ ರೆಡ್ಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅಲ್ಲಿ ಆಗಿ ಬೇಂಟಾಗಿ ಅಂತ ಹೇಳಿದ್ರು ಈಗ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೂ ಕೂಡ ಬಿಜೆಪಿ ವರ್ಸಸ್ ಏನು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಯಾರೇ ಬರ್ಲಿ ಇಲ್ಗೇನು ಅಂದ್ರೆ ಕೆ ಸಿಆರ್ ಬಂದ್ ನಿಂತ್ಕೊಂಡ್ರು ಜಗನ್ ಬಂದ್ ನಿಂತ್ಕೊಂಡ್ರು ಫೈಟ್ ಬಿಟ್ವೀನ್ ರಮೇಶ್ ಕುಮಾರ್ ವರ್ಸಸ್ ವೆಂಕಟ ಶಿವ ರೆಡ್ನೇ ಶ್ರೀನಿವಾಸ ಹೇಳಲ್ಲ ಜಗನ್ ಬಂದ್ ನಿಂತ್ಕೊಳ್ಳಿ ಪವನ್ ಕಲ್ಯಾಣ್ ಬರ್ಲಿ ಈ ಕೆ ಸಿ ಚಂದ್ರಶೇಖರ್ ಅವ್ರು ಬರ್ಲಿ ಅವ್ರು ಬಂದ್ ನಿಂತ್ಕೊಂಡ್ರು ಫೈಟ್ ಯಾರಿಗೆ ಅಂದ್ರೆ ರಮೇಶ್ ಕುಮಾರ್ ಕಾಂಗ್ರೆಸ್ ಜೆಡಿಎಸ್ ನೇರ ಪೈಪೋಟಿ ಇದೆ ರಮೇಶ್ ಕುಮಾರ್ ಇತಿಹಾಸವನ್ನ ಬ್ರೇಕ್ ಮಾಡಿ ರಿಪೀಟ್ ಆಯ್ಕೆ ಆಗ್ಬಿಟ್ರಿಗೆ ಈ ಟೈಮ್ ಸಾಧ್ಯನೇ ಇಲ್ಲ ಅಂತ ನಿಂತವ್ರೆ ವೆಂಕಟ ರೆಡ್ಡಿ ಅವಕಾಶ ಇಲ್ಲ ಅಂತ ಅವ್ರನ್ನ ತಡೆಯಕ್ಕೆ ಮುನ್ತ್ನ ಎಂಟಿಬಿ ಸುಧಾಕರ್ ಮುನಿಯಪ್ಪ ಎಲ್ಲಾ ಅಸ್ತ್ರಗಳು ಪ್ರಯೋಗ ಆಗ್ತಾ ಇದೆ ರಮೇಶ್ ಕುಮಾರ್ ವಿರುದ್ಧ ಕಷ್ಟ ಇದೆ ರಮೇಶ್ ಕುಮಾರ್ ಅವರು ಈಜಿ ಇಲ್ಲ ವೆಂಕಟೇಶ್ವರಡಿಗೆ ಶಿವರೆಡ್ಡಿಗೆ ಕೊನೆ ಚುನಾವಣೆ ಅಂತ ಹೇಳ್ತಿದ್ದಾರೆ ಏ ರಮೇಶ್ ಕುಮಾರ್ ಎಷ್ಟು ಚುನಾವಣೆ ನಿಲ್ತಾ ಇಲ್ವಾ ಕಡೆ ಅನ್ನೋದು ಒಂದು ಅಷ್ಟೇ ಹಾ ಅಷ್ಟೇ ಅಷ್ಟೇ ಹೇಳಕ್ಕಾಗಲ್ಲ ಹಂಗಿಲ್ಲ